ಎಸ್ಸಿನೋ ಸಿದ್ದರಾಮಯ್ಯಗೆ ಪತ್ರಕರ್ತನ ಕಿವಿ ಮಾತು ಸಚಿವ ನಾಗೇಂದ್ರರಿಂದಲೇ ಸಿಎಂಗೆ ಬಂದಿದೆ ಆಪತ್ತು ಸಿದ್ದರಾಮಯ್ಯ ಮಾಡಿದ ತಪ್ಪನ್ನ ಎತ್ತಿ ಹೇಳಿದ ರಾಘವೇಂದ್ರ ಭಟ್ ಇನ್ನು ತುಕಾರಾಮ್ಗೆ ಮಾಡಿದ ಅನ್ಯಾಯವೇ ಈ ಸಂಕಷ್ಟಕ್ಕೆ ಕಾರಣವೆಂದು ಕೂಡ ಮಾತುಗಳು ಕೇಳಬರ್ತಾ ಇದೆ ಸಚಿವ ಸಿದ್ದರಾಮಯ್ಯ ಮಾಡಿದಂತಹ ತಪ್ಪನ್ನ ಎತ್ತಿ ಹೇಳಿದಂತಹ ರಾಘವೇಂದ್ರ ಭಟ್ ಇನ್ನು ಸಿದ್ದರಾಮಯ್ಯ ಮಾಡಿದ ತಪ್ಪಿಗೆ ಈ ಈ ಅರ್ಥದಲ್ಲಿಯೂ ಕೂಡ ಚರ್ಚೆಗಳು ತುಕಾರಾಮ್ಗೆ ಮಾಡಿದ ಅನ್ಯಾಯವೇ ಈ ಸಂಕಷ್ಟಕ್ಕೆ ಕಾರಣವೆಂದು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಸಂಕಷ್ಟಕ್ಕೀಡಾದ ಸಿಎಂ ಸಿದ್ದರಾಮಯ್ಯಗೆ ಪತ್ರಕರ್ತನ ಮಾತು ಸಚಿವ ನಾಗೇಂದ್ರರಿಂದಲೇ ಸಿಎಂಗೆ ಬಂದಿದೆ ಆಪತ್ತು ಎಸ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ ಇದು ರಾಘವೇಂದ್ರ ಭಟ್ ಅವರ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ನಮ್ಮ ನಮ್ಮ ಆಯ್ಕೆಗೆ ಕೆಲವೊಮ್ಮೆ ಸಂಕಷ್ಟಕ್ಕೆ ದೂಡುತ್ತವೆ ಎಂಬುದಕ್ಕೆ ಸಿ ಎಂ ಸಿದ್ದರಾಮಯ್ಯ ಜ್ವಲಂತ ಉದಾಹರಣೆ ಬಳ್ಳಾರಿ ಗಣಿ ದಣಿಗಳ ವಿರುದ್ಧ ಇದೇ ಸಿಎಂ ಸಿದ್ದರಾಮಯ್ಯ ತೊಡೆತಟ್ಟಿ ಪಾದಯಾತ್ರೆ ನಡೆಸಿ ಒಮ್ಮೆ ಭೇಷ್ ಎನಿಸಿಕೊಂಡಿದ್ದರು ಆದರೆ ಬಳ್ಳಾರಿ ಗಣಿ ಕಳ್ಳರ ಪೈಕಿ ಒಬ್ಬನಾದ ನಾಗೇಂದ್ರನನ್ನು ತಾವೇ ಕರೆತಂದು ಪಕ್ಕದಲ್ಲಿ ಕೂರಿಸಿಕೊಂಡ್ರು ಈತ ಬೇಲೇಕೇರಿ ಅದಿರುಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಸಿ ಬಿ ಐನಿಂದ ವಿಚಾರಣೆ ಮಾತ್ರವಲ್ಲ ಬಂಧನಕ್ಕೂ ಕೂಡ ಒಳಗಾದಂತಹ ಹ್ಯಾಬಿಚಿಯಲ್ ಆಸಾಮಿ ಈತನನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮುನ್ನ ಹಿಸ್ಟರಿ ಶೀಟ್ ಸ್ವಲ್ಪ ಕಣ್ಣಾಡಿಸಿದ್ರೆ ಸಾಕಾಗ್ತಾ ಇತ್ತು ಎನ್ನುವಂತಹ ಅರ್ಥದಲ್ಲಿ ರಾಘವೇಂದ್ರ ಭಟ್ ಅವರು ಟ್ವೀಟ್ ಮಾಡಿದ್ದಾರೆ ಇದು ಸಿದ್ದರಾಮಯ್ಯ ಸರ್ಕಾರದ ಜಂಘಾಬಲವನ್ನೇ ಕುಸಿಯುವಂತೆ ಮಾಡಬಲ್ಲಂತಹ ಕೆಲ ಟೆಕ್ಸ್ಟ್ಗಳು ನೀವು ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಒಂದರ್ಥದಲ್ಲಿ ಅಪರಾಧ ಹಿನ್ನೆಲೆ ಇರತಕ್ಕಂತಹ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಪ್ರಮೇಯ ಎದುರಾದಾಗ ಆತನ ಹಿನ್ನೆಲೆಯನ್ನು ಕೂಡ ಚೆಕ್ ಮಾಡಿಕೊಳ್ಳಬೇಕಾಗಿತ್ತು ಎನ್ನುವಂತಹ ಒಂದು ಅರ್ಥದ ಸಲಹೆ ಅಥವಾ ಎಚ್ಚರಿಕೆ ರೂಪದಲ್ಲಿ ರಾಘವೇಂದ್ರ ಭಟ್ ಅವರು ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ನಮ್ಮ ನಮ್ಮ ಆಯ್ಕೆಗಳೇ ಕೆಲವೊಮ್ಮೆ ಸಂಕಷ್ಟಕ್ಕೆ ದೂಡುತ್ತವೆ ಎನ್ನುವಂಥದ್ದು ಒಂದು ಒಂದು ಅರ್ಥದ ಕುಹಕ ಮಾತಿದು ಸೊ ಸಿದ್ದರಾಮಯ್ಯರ ಆಯ್ಕೆಯ ಎಡವಟ್ಟುಗಳನ್ನು ಎತ್ತಿ ತೋರಿಸ್ತಾ ಇದೆ ರಾಘವೇಂದ್ರ ಭಟ್ ಅವರ ಈ ಒಂದು ಟ್ವೀಟ್ನ ಟೆಕ್ಸ್ಟ್ಗಳು ಇನ್ನು ಆತನ ಏನು ನಾಗೇಂದ್ರನನ್ನ ತಾವೇ ಕರೆತಂದು ಪಕ್ಕದಲ್ಲಿ ಕೂರಿಸಿಕೊಂಡ್ರು ಅಂತ ಹೇಳಿದ್ರೆ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಯನ್ನ ತಾವೇ ಆಹ್ವಾನವನ್ನು ಕೊಟ್ಟು ತಮ್ಮ ಪಕ್ಕದಲ್ಲೇ ಕೂರಿಸಿಕೊಂಡ್ರು ಎನ್ನುವಂತಹದ್ದು ರಾಘವೇಂದ್ರ ಭಟ್ ಅವರ ಟ್ವೀಟ್ನಲ್ಲಿ ಪ್ರಮುಖವಾದಂತಹ ಸಾಲುಗಳು ಇನ್ನು ವಾಲ್ಮೀಕಿ ನಿಗಮದ ಕೊಳ್ಳೆ ತಪ್ಪಿಸಬಹುದಿತ್ತು ಯಾಕಂದ್ರೆ ಕಳ್ಳತನ ಎಂಬುದು ವ್ಯಸನ ಗಣಿಯಾದ್ರೇನು ನಿಗಮವಾದ್ರೇನು ಇಲ್ಲಿ ಗಣಿಯಲ್ಲಿ ಕೆಲ ಅಕ್ರಮಗಳು ನಡೀತಾವೆ ಈ ಅಕ್ರಮ ಎನ್ನುವಂತಹದ್ದು ಗಣಿ ಇಲಾಖೆಯಲ್ಲಿ ಮಾತನಾಡುವಂತಹದ್ದಲ್ಲ ಅದು ನಿಗಮದಲ್ಲೂ ಕೂಡ ನಡೀತಾವೆ ಆ ಎರಡೂ ಕೂಡ ಅಪರಾಧವೇ ಎನ್ನುವಂತಹ ಅರ್ಥದಲ್ಲಿ ಆ ರಾಘವೇಂದ್ರ ಭಟ್ ಅವರು ತಮ್ಮ ಟ್ವೀಟ್ನಲ್ಲಿ ತಿಳಿಸಿರುವಂತಹದ್ದು ಆ ತರಹದ ವ್ಯಕ್ತಿ ತಮ್ಮ ಆಯ್ಕೆಯಲ್ಲಿ ಒಬ್ಬರಾಗ್ತಾರೆ ಎನ್ನುವುದು ವಿಪರ್ಯಾಸ ಎನ್ನುವಂತಹ ಅರ್ಥದಲ್ಲೇ ಮಾತನಾಡಿದ್ದಾರೆ ನಿಷ್ಠಾವಂತ ಕಾಂಗ್ರೆಸ್ಸಿಗ ತುಕಾರಾಮು ಪಟ್ಟ ಶ್ರಮ ಎಲ್ಲ ಸಿದ್ದರಾಮಯ್ಯನವರ ನಾಗೇಂದ್ರ ಆಯ್ಕೆಯಿಂದ ಅದು ನಷ್ಟ ಆಯಿತು ಎನ್ನುವಂತಹದ್ದು ತುಕಾರಾಮ್ ಗಳಿಸಿದಂತಹ ವರ್ಚಸ್ಸು ಮತ್ತು ಅವರು ಪಟ್ಟಂತ ಶ್ರಮ ಇದೆಯಲ್ಲ ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಂಡ ಒಬ್ಬ ವ್ಯಕ್ತಿಯಿಂದ ಹಾಳಾಯಿತು ಎನ್ನುವಂತಹ ಅರ್ಥದಲ್ಲಿ ಟ್ವೀಟ್ ಮಾಡಿದ್ದಾರೆ ಇದು ತುಕಾರಾಮ್ಗೆ ಮಾಡಿದಂತಹ ಅನ್ಯಾಯವೇ ಈ ಸಂಕಷ್ಟಕ್ಕೆ ಕಾರಣವೆಂಬಂತಿರುವಂತಹ ಮಾತುಗಳು